ನಡೀತಾ ಇದೆ ಎಲ್ಲ. ಯಾರು ಕಾಂಗ್ರೆಸ್ಗೆ ಬೆಂಬಲ ಅಂತ ತೋರಿಸ್ಕೊಂಡಿರ್ತಾರೆ, ಯಾರು ನಮ್ಮ ಹತ್ರ ಮಾತಾಡಿದ್ರೆ, ನಿನ್ನೆ ರಾತ್ರಿನೂ ಇಬ್ರು ಬಂದಿರು ನನ್ನ ಮನೆಗೆ, ಪಾಪ ಅವ್ರು ಏನಿಲ್ಲ, 1.5 ಲಕ್ಷ 1.75 ಲಕ್ಷ ಸುಮ್ಮನೆ ನಿಂದೆ ಎಷ್ಟಿದೆ, 40 ಕೊಟ್ಟಿದ್ಯಂತೆ, 50 ಕೊಟ್ಟಿದ್ಯಂತೆ, ಭಾರತ್ ಜೋಡೋಗಿ ನಿನ್ನೆ ಕೊಟ್ಟಂತೆ ಅಂತ ಏನು ಎದುರಿಸಿ 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 ಕಾಂಗ್ರೆಸ್ ಕಾಂಟ್ರಾಕ್ಟ್ಗಳ ಮೇಲೆ, ಕಾಂಗ್ರೆಸ್ ಹೆಸರುಗಳ ಮೇಲೆ, ಎಲ್ಲರ ಮೇಲೂ ಮಾಡ್ತಾ ಇದ್ದಾರೆ. ಅವ್ರು ಎಷ್ಟು ಬೇಕಾದ್ರು ಮಾಡಲಿ, ಎಷ್ಟು ಬೇಕಾದ್ರು ತೊಂದರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಏನು ನಾವು ಜನರಿಗೆ ಕೊಟ್ಟಿದ್ದೀವಿ, ಕಾರ್ಡ್ ಕೊಟ್ಟಿದ್ದೀವಿ, ಭರವಸೆ ಕೊಟ್ಟಿದ್ದೀವಿ, ಒಂದು ಉತ್ತಮವಾದಂಥ ಆಡಳಿತ ಕೊಡ್ತೀವಿ ಅಂತ ಏನು ಹೇಳಿದ್ದೀವಿ, ಅದ್ರ ಮೇಲೆ ನಂಬಿಕೆ ಇದೆ. ಬಿ ಜೆ ಪಿಯಿಂದ ಜನ ಬೇಸಿದ್ದಿದ್ದಾರೆ. ನಾವು ಕರ್ನಾಟಕ ರಾಜ್ಯದಲ್ಲಿ ಒಂದು ಬದಲಾವಣೆ ತರ್ತೇವೆ. ಇವತ್ತು 10ನೇ ತಾರೀಕು ಏನಿದೆ, ಬರೀ ಮತದಾನದ ದಿನ ಅಲ್ಲ, ಈ ರಾಜ್ಯದಲ್ಲಿ ಬದಲಾವಣೆ ತರುವಂಥ ದಿನ, ಭ್ರಷ್ಟಾಚಾರವನ್ನು ಬಡದೋಡಿಸೋವಂಥ ದಿನ, ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಮನೆಯಲ್ಲಿ ಜ್ಯೋತಿ ಹತ್ಸುವಂಥ ಒಂದು ದಿನ, ಪ್ರತಿಯೊಂದು ಹೆಣ್ಣುಮಗಳು ಕೂಡ 2000 ರೂಪಾಯಿಗೆ ಕೊಡೋಕ್ಕೆ ಪ್ರಾರಂಭ ಆಗುವಂಥ ಒಂದು ದಿನ. ಸೊ ಎಲ್ಲ ನಿರುದ್ಯೋಗ ಯುವಕರು ಕೂಡ ಇವತ್ತು ಅವ್ರಿಗೆ, ಡಿಗ್ರಿ ಮಾಡಿದವ್ರಿಗೆ, ಉದ್ಯೋಗ ಇಲ್ಲದೆ ಹೋದವ್ರಿಗೆ 3000 ರೂಪಾಯಿ ಕೊಡುವಂಥ ಒಂದು ದಿನ. ಫಸ್ಟ್ ಕ್ಯಾಬಿನೆಟಲ್ಲೇ 10 ಕೆಜಿ ಅಕ್ಕಿಯಾಗಿ ಇವೇನು ಗ್ಯಾರಂಟಿ ಕೊಟ್ಟಿದ್ದೀವಿ ಅವನ್ನೆಲ್ಲ ನಾವು ಅನೌನ್ಸ್ ಮಾಡ್ತೀವಿ, ತೀರ್ಮಾನ ಮಾಡ್ತೀವಿ. ನನಗೆ ಭರವಸೆ ಇದೆ, 141ರಿಂದ 150 ಸೀಟ್ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಇದೆ. ನಮ್ಗೊಂದು ದೊಡ್ಡ ಶಕ್ತಿ ರಾಜ್ಯ ಜನತೆ ಕೊಡ್ತಾ ಇದ್ದಾರೆ.